ಈ ಚುನಾವಣಾ ಪ್ರಚಾರವನ್ನೆಲ್ಲ ಗಮನಿಸ್ತಿದ್ರೆ ರಾಷ್ಟ್ರೀಯತೆ ವರ್ಸಸ್ ಪ್ರಾದೇಶಿಕತೆ ಅನ್ನುವಂತೆ ಕಾಣಿಸ್ತಾ ಇದೆ ಅಂತ ಹೇಳಿ. ನಮ್ಮ ದೃಷ್ಟಿ ಇರೋದು, ಗುರಿ ಇರೋದು, ನಮ್ಮ ಯೋಚನೆ ಇರೋದು ಇಡೀ ರಾಷ್ಟ್ರ ಒಂದಾಗಿರ್ಬೇಕು, ಒಟ್ಟಾಗಿರ್ಬೇಕು ಅಂತೇಳಿ. ಭಾರತದ ವಿಕಸತೆ, ಭಾರತದ ಅಭಿವೃದ್ಧಿ ಅತ್ಯಂತ ಸ್ಪಷ್ಟವಾಗಿ ನಮ್ಮ ಸರ್ಕಾರದಲ್ಲಾಗಿದೆ. ಸರಳತೆ ವ್ಯಾಪ್ತಿ ಯಾವುದು ಅಂತೇಳಿ, ಸರಳತೆಯ ವ್ಯಾಪ್ತಿ ಏನಂತ ನಿಮ್ಮ ಮಾನದಂಡ ಏನೋ ನಂಗೆ ಗೊತ್ತಿಲ್ಲ. ಈ ಚುನಾವಣೆಯನ್ನ ನೀವು ಯಾವ ವಿಚಾರವನ್ನು ಇಟ್ಕೊಂಡು ಎದುರಿಸ್ತಾ ಇದ್ರಿ? ಒಂದ್ ಕಡೆ ಅಭಿವೃದ್ಧಿ, ಒಂದ್ ಕಡೆ ಹಿಂದುತ್ವ ಇಟ್ಕೊಂಡು ನಾವು ಚುನಾವಣೆ ಹೋಗ್ತಾ ಇದ್ದೇವೆ. ರಾಜಕಾರಣ ಬರುತ್ತೆ ಹೋಗುತ್ತೆ, ಸೋಲುಗಳು ಸಾಮಾನ್ಯವಾಗಿರುತ್ತೆ. ಆದ್ರೆ ನಮ್ದಲ್ದಿರುವಂತ ವಿಚಾರಕ್ಕೆ ನಾವು ನಮ್ದು ಅಂತ ಹೇಳಬಾರ್ದು ಅಂತ ನಂಗೆ ಅನ್ಸುತ್ತೆ. ತಾವು ಹಿಂದೆ ಕೂಡ ಜೆಪಿ ಹೆಗ್ಡೆ ಅವರನ್ನ 2 ಸರಿ ಎದುರಿಸಿದ್ರಿ, ಕಾನ್ಫಿಡೆಂಟ್ ಆಗಿದ್ದೀರಾ ಸರ್ ಆವತ್ತ ಸಂದರ್ಭಕ್ಕಿಂತ? ಸೋಲುಗಳು ರಾಜಕಾರಣಿಗಳಿಗೆ ಶಾಶ್ವತ ಏನಲ್ಲ. ನನಗೆ ಅನಿಸುತ್ತೆ ಈ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ. ಚುನಾವಣೆ ಅಂದಾಗ ಪ್ರತಿ ಮಾತುಗಳು ಬೇರೆ ಬೇರೆ ಅರ್ಥಗಳನ್ನ ಪಡ್ಕೊಳ್ಳುತ್ತೆ, ನಾನಾ ಅರ್ಥಗಳನ್ನು ಕಲ್ಪಿಸುತ್ತೆ. ಹೆಂಗೆ ಮಾಡೋರಿಗೆಲ್ಲ ನಾನು ಏನು ಉತ್ತರ ಕೊಡಬೇಕಾಗುತ್ತೆ? ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದೆ. ನಾನು ಯಾರನ್ನೂ ದೂರಿಲ್ಲ, ಯಾರನ್ನೂ ಟೀಕೆ ಮಾಡಲ್ಲ, ಯಾರ ಹೆಸರು ಹೇಳಿಲ್ಲ. ನಮಸ್ಕಾರ ವೀಕ್ಷಕರೇ, ಕುಂದಾಪುರ .com ಲೋಕಸಮರ ಮಾತುಕತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅತಿಥಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಗ್ರಾಮ ಪಂಚಾಯತ್ ಸದಸ್ಯರಾಗಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳ ಸದಸ್ಯರಾಗಿ, ರಾಜ್ಯ ವಿಧಾನ ಪರಿಷತ್ನ ಸದಸ್ಯರಾಗಿ, ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕರಾಗಿ, ಸಚಿವರಾಗಿ, ಸ್ಥಳೀಯಾಡಳಿತ ಹಾಗೂ ರಾಜ್ಯ ರಾಜಕೀಯದ ಪಡೆಸಾಲೆಯಲ್ಲಿ ಸುದೀರ್ಘ ಅನುಭವವನ್ನು ಹೊಂದಿರುವ ಕೋಟಾ ಶ್ರೀನಿವಾಸ ಪೂಜಾರಿಯವರು ತಮ್ಮ ಸರಳವಾದ ವ್ಯಕ್ತಿತ್ವದ ಮೂಲಕವೂ ಗುರುತಿಸಿಕೊಂಡಿದ್ದಾರೆ. ಸದ್ಯ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣದಲ್ಲಿದ್ದಾರೆ. ಅವರ ತಯಾರಿಗಳು ಹೇಗೆ ನಡೀತಾ ಇದೆ, ಯಾವೆಲ್ಲ ಅಂಶಗಳೊಂದಿಗೆ ಚುನಾವಣೆಯನ್ನು ಎದುರಿಸಿದ್ದಾರೆ, ಈ ಎಲ್ಲ ವಿಚಾರಗಳನ್ನು ಅವರೊಂದಿಗೆ ಕೇಳೋಣ. ಬನ್ನಿ ಸರ್ ಕಾರ್ಯಕ್ರಮಕ್ಕೆ, ತಮಗೆ ಸ್ವಾಗತ. ಚುನಾವಣಾ ತಯಾರಿಗಳು ಹೇಗೆ ನಡೀತಾ ಇದೆ ಸರ್? 2 ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಉಡುಪಿಯಲ್ಲಿ 4, ಚಿಕ್ಕಮಗಳೂರಲ್ಲಿ 4 ಕ್ಷೇತ್ರ ಬರುತ್ತೆ. ಸುಮಾರು 1850 ಅಂದಾಜು ಬೂತ್ಗಳಿವೆ. ಎಲ್ಲ ಮತಗಟ್ಟೆಗಳಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ. ನಾವು ಪ್ರೇಜ್ ಪ್ರಮುಖಂತಲೂ ಮಾಡಿರ್ತೇವೆ. ನಮ್ಮ ಸಂಘಟನೆಯಲ್ಲಿ 4ರಲ್ಲಿ ನಮ್ಮ ಶಾಸಕರಿದ್ದಾರೆ. ಉಡುಪಿಯಲ್ಲಿ ನಮ್ಮ ಪಾರ್ಟಿ ಶಾಸಕರಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ಪರಾಜಿತ ಅಭ್ಯರ್ಥಿಗಳಿದ್ದಾರೆ. ಭಾಳ ಅಂತರದಲ್ಲಿ ನಾವಲ್ಲಿ ಕಡಿಮೆ ಸೋಲಲ್ಲಿ ಕಂಡವರು. ಇಡೀ ಚುನಾವಣೆಯ ಒಟ್ಟು ಪ್ರಥಮ ಹಂತದ ಪ್ರಕ್ರಿಯೆಗಳೆಲ್ಲ ಮುಗಿದು ನಾಮಪತ್ರ ಪರಿಶೀಲನೆ ಎಲ್ಲವೂ ಆಗಿ ಈಗ ನಿಶ್ಚಯವಾಗಿ ಸ್ಪರ್ಧಾ ಕಣದಲ್ಲೇ ನಾವಿದ್ದೇವೆ ಅಂತ ಅನಿಸೋಷ್ಟರ ಮಟ್ಟಿಗೆ ಎಲ್ಲ ತಯಾರಿಗಳು ನಮ್ಮದಾಗಿದೆ. ಆ ಕಾರಣಕ್ಕೆ ಮುಂದೆ ಸಾರ್ವಜನಿಕರು ಸಭೆಯೂ ಸೇರಿದಂತೆ ಮತದಾರನ ಮನೆ ಮನೆಯಲ್ಲಿ ಭೇಟಿಯಾಗುವಂಥ ವಿಚಾರಗಳೆಲ್ಲವೂ ಇದೆ. ನನಗನ್ಸುತ್ತೆ ನಾವು ಅತ್ಯಂತ ಕರಾರುವಕ್ಕಾಗಿ ಮಾಡ್ತಾ ಇದ್ದೇವೆ, ನಾವು ಗುರಿ ತಲುಪುತ್ತೇವೆ ಅಂತೇಳಿ. ಸರ್, ವಿಶೇಷವಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸರಳ ವ್ಯಕ್ತಿತ್ವದ ವ್ಯಕ್ತಿಗಳ ನಡುವಿನ ಚುನಾವಣೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ ಸರ್. ಸರಳ ಶಬ್ದದ ವ್ಯಾಪ್ತಿ ಎಷ್ಟು ಏನು ಅಂತ ಗೊತ್ತಿಲ್ಲ. ಒಟ್ಟಾರೆ ಮೇಲೆ ಕಾಂಗ್ರೆಸ್ಸಿಂದ ಜಯಪ್ರಕಾಶ್ ಹೆಡ್ ನಿಂತಿದ್ದಾರೆ, ಉಡುಪಿಯಲ್ಲಿ ನಾನು ನಿಂತಿದ್ದೇನೆ. ನಮ್ಮಿಬ್ಬರು ಮಧ್ಯೆ ಸ್ಪರ್ಧೆಗಳು ಸಹಜವಾಗಿ ಆಗಬೇಕು, ಆಗುತ್ತೆ. ಈ ಚುನಾವಣೆಯನ್ನು ನೀವು ಯಾವ ವಿಚಾರವನ್ನು ಇಟ್ಕೊಂಡು ಎದುರಿಸ್ತಾ ಇದ್ದೀರಿ ಸರ್? ನಾವು ಸ್ವಾಭಾವಿಕವಾಗಿ ನರೇಂದ್ರ ಮೋದಿಯವರು ಸರ್ಕಾರ, ನಮ್ಮ ಸರ್ಕಾರ, ನರೇಂದ್ರ ಮೋದಿಯವರು ಅಂದರೆ ನಮ್ಮ ಸರ್ಕಾರದ ಪ್ರಧಾನಮಂತ್ರಿ, ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಮಾಡಿರುವಂಥ ಕೇಂದ್ರ ಸರ್ಕಾರ ಸಾಧನೆಗಳು, ರಾಜ್ಯದಲ್ಲಿ ಬಡವರ ಪರವಾಗಿ ನಾವು ತಂದಿರುವಂಥ ಯೋಜನೆಗಳು, ಮಂತ್ರಿಯಾಗಿ ನನ್ನ ಕೆಲಸ ಕಾರ್ಯಗಳು, ಪಾರ್ಟಿಯ ಸಂಘಟನೆ, ವೈಚಾರಿಕ ವಿಚಾರದಲ್ಲಿ ಸ್ಪಷ್ಟವಾದಂಥ ಹಿಂದುತ್ವ, ಇವೆಲ್ಲವನ್ನು ಇಟ್ಕೊಂಡು ಒಂದು ಕಡೆ ಅಭಿವೃದ್ಧಿ, ಒಂದು ಕಡೆ ಹಿಂದುತ್ವನ ಇಟ್ಕೊಂಡು ನಾವು ಚುನಾವಣೆ ಹೋಗ್ತಾ ಇದ್ದೇವೆ. ಅದು ನಮ್ಮ ಜವಾಬ್ದಾರಿ, ನಮ್ಮ ಹೊಣೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ಒಂದು ಘೋಷವಾಕ್ಯ ಏನಿದೆ ಪ್ರಧಾನಿ ಅವ್ರದ್ದು, ಅದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕಳೆದ 10 ವರ್ಷದಲ್ಲಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗಲಿಲ್ಲ. ಯಾರು ನಿಮಗದೇ ಇವತ್ತು ಶೋಭಾ ಕರಂದ್ಲಾಜೆಯವರು ತನ್ನ 10 ವರ್ಷಗಳ ಅನುದಾನಗಳು ಇವುಗಳ ಮಾಹಿತಿ, ಇವಳ ಬಗ್ಗೆ ಎಲ್ಲ ಮಾಹಿತಿಯನ್ನು ಒದಗಿಸಿದ್ದಾರೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ನೀವು ಓದಿದಾಗ ನಿಮಗೆ ಗೊತ್ತಿಲ್ಲದಿರುವಂಥ ಕೆಲವು ಅಭಿವೃದ್ಧಿ ಕೆಲಸಗಳಲ್ಲಿ ಆಗಿರೋದನ್ನು ಕಂಡು ನಾವು ಏನು ಮಾಡಿದೆವು, ನಮ್ಮಲ್ಲಿ ಪ್ರಚಾರದ ಕೊರತೆ ಉಂಟು ಅನ್ನೋದು ನಮ್ಮ ಸತ್ಯ ಇದೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗುವುದ ಮುಂಚೆ 50%ಗಿಂತಲೂ ಹೆಚ್ಚು ಬಡವರ ಮನೆಯಲ್ಲಿ ಅಡುಗೆ ನೆಲೆ ಇರಲಿಲ್ಲ, ಸೌದಿಯಲ್ಲಿ ಅಡುಗೆ ಮಾಡ್ತಿದ್ದು. ಆ ಸಾಮಾನ್ಯ ಕಡು ಬಡವರ ಕೇರಿಗಳಲ್ಲಿ, ಅರಣ್ಯವಾಸಿಗಳಲ್ಲಿ, ಪರಿಶಾತಿ ಪರಿಷ ಪಂಗಡದವ್ರ ಮನೆಯಲ್ಲಿ ಉಳಿಸಲಿಕ್ಕೆ ಸಾಧ್ಯ ಇಲ್ಲದಷ್ಟರ ಮಟ್ಟಿಗೆ 98-99%ರಷ್ಟು ಇವತ್ತು ಅಡುಗೆ ಅನಿಲ ಸಪ್ಲೈ ಆಗಿದೆ. ಗ್ಯಾಸ್ ಮೂಲಕ ಅಡುಗೆ ಮಾಡುವಂಥ ಕೆಲಸಗಳು ಪ್ರಾರಂಭ ಆಗಿದೆ. ಬಹುಶಃ ಬೇರಾದೇ ರಾಜಕೀಯ ಪಕ್ಷ ಆಗಿದ್ರು ಬ್ರಹ್ಮಾಂಡ ಮಾಡ್ತಿತ್ತಿದ್ದ. 1.5 ಕೋಟಿ ಕುಟುಂಬಗಳಿಗೆ ಕೊಟ್ಟಿರುವಂಥದ್ದು ಆರಂಭದಲ್ಲಿ ಉಚಿತವಾಗಿ ಮಾಡಿದೆವು. ಶೌಚಾಲಯಗಳ ಕೊರತೆಗಳಿತ್ತು. ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ವರದಿ ಒತ್ತು ಕೊಟ್ಟ ಹಿನ್ನೆಲೆಯಲ್ಲಿ ಮನೆಗಳಲ್ಲಿ ಶೌಚಾಲಯ ಮಾಡೋದು ಮಾತ್ರ ಅಲ್ಲ, ಪಂಚಾಯತ್ಗಳಲ್ಲಿ ಇವತ್ತು ಸ್ವಚ್ಛತೆಯ ಬಗ್ಗೆ ಸ್ಪಷ್ಟವಾದಂಥ ಕಲ್ಪನೆಗಳು ಬಂದಿದೆ. ಕ್ರಾಂತಿಕಾರಿ ಸ್ವಚ್ಛತಾ ಆಂದೋಲನಗಳು ನಡೀತಾ ಇದೆ. ವೇಸ್ಟ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಅಂದರೆ ಆಧುನಿಕ ತಂತ್ರಜ್ಞಾನದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಎಲ್ಲ ಕೆಲಸಗಳಾಗುತ್ತೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗುವಾಗ ಈ ದೇಶದಲ್ಲಿ 18,000 ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ, ಮನೆಗಳಿಗೆಲ್ಲ ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ. ಇವತ್ತು ವಿದ್ಯುತ್ ಇರುವ ಮನೆ ಇಲ್ಲ ಅನ್ನುವಂಥ ಮಟ್ಟಕ್ಕೆ ದೀನ್ ದಯಾಳ್ ಯೋಜನೆ ಮೂಲಕ ನಾವು ಕೊಟ್ಬಿಟ್ಟಿದ್ದೇವೆ. ಆಯುಷ್ಮಾನ್ ಭಾರತದ ಕಲ್ಪನೆಯಿಂದಾಗಿ
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನೇ ಉಸ್ತುವಾರಿ ಮಂತ್ರಿ ಆಗಿದ್ದೆ. ಆಯುಷ್ಮಾನ್ ಭಾರತನ ಕೊರೋನಾಕ್ಕೆ ನಾವು ಜೋಡಿಸಿದ್ದೇವೆ ನಮ್ಮ ಸರ್ಕಾರ. ಬಡವರು ಕೊರೋನಾ ಟ್ರೀಟ್ಮೆಂಟ್ ತಗೊಂಡು ನೆಮ್ಮದಿಯಾಗಿ 83% ಜನ ಆಯುಷ್ಮಾನ್ ಭಾರತದಲ್ಲಿ ಔಷಧ ತಗೊಂಡ್ರು. ಈ ಕ್ರಾಂತಿಕಾರಿ ಯೋಜನೆಯನ್ನು ನಾವು ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸ್ಲಿಕ್ಕೆ ಇನ್ನೂ ಹೆಚ್ಚು ಮಾಡಬೇಕಾಗಿತ್ತು ಅನಿಸುತ್ತೆ ನನಗೆ. ಹಾಗಾಗಿ ಭಾರತದ ವಿಕಸತೆ, ಭಾರತದ ಅಭಿವೃದ್ಧಿ ಅತ್ಯಂತ ಸ್ಪಷ್ಟವಾಗಿ ನಮ್ಮ ಸರ್ಕಾರದಲ್ಲಾಗಿದೆ. ಹಿಂದಿನ ಸಂಸದೆಯವರು ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಸರ್, ಈ ಚುನಾವಣಾ ಪ್ರಚಾರವನ್ನೆಲ್ಲ ಗಮನಿಸ್ತಿದ್ರೆ ಇದೊಂದು ರೀತಿಯಲ್ಲಿ ರಾಷ್ಟ್ರೀಯತೆ ವರ್ಸಸ್ ಪ್ರಾದೇಶಿಕತೆ ಅನ್ನುವಂತೆ ಕಾಣಿಸ್ತಾ ಇದೆ ಅಂತೇಳಿ. ನಮ್ಮ ಒಂದು ರಾಜಕೀಯ ಪಕ್ಷವಾಗಿ ರಾಷ್ಟ್ರೀಯತೆಯೇ ಮುಂದಿಟ್ಕೊಂಡು ನಾವು ಹೋರಾಟ ಮಾಡೋರು. ನಮ್ಮ ಗುರಿ ನಮ್ಮ ದೃಷ್ಟಿ ಇರೋದು, ನಮ್ಮ ಗುರಿ ಇರೋದು, ನಮ್ಮ ಯೋಚನೆ ಇರೋದು ಇಡೀ ರಾಷ್ಟ್ರ ಒಂದಾಗಿರಬೇಕು, ಒಟ್ಟಾಗಿರಬೇಕು ಅಂತೇಳಿ. ಯಾರೊಬ್ಬ ಕಾಂಗ್ರೆಸ್ ಸಂಸದರು ದೇಶ ಒಡೆಯುತ್ತೇವೆ ಅಂತ ಎಚ್ಚರಿಕೆ ಕೊಡುವಷ್ಟರ ಮಟ್ಟಿಗೆ ಪ್ರಾದೇಶಿಕತೆ ಇದೆ ಅಂತೇಳಿ ಆದರೆ ರಾಷ್ಟ್ರೀಯತೆ ಮಾಡಿದ್ರೆ ತಪ್ಪೇನು? ಸರಿ ಅನಿಸಿದೆ ನಮಗೆ, ಹಾಗಾಗಿರ್ಬೋದು. ಹಾಗಾದ್ರೆ ನಮ್ದೇನು ಸಂಕೋಚ ಇಲ್ಲ. ಪ್ರಾದೇಶಿಕತೆ ಅನ್ನೋದನ್ನು ನೀವು ಭಾಳ ಗಡಿಯ ವ್ಯಾಪ್ತಿಯಲ್ಲೇ ನೋಡ್ತಾ ಇದ್ರಿ ಅಂತ ಅನ್ಸುತ್ತೆ. ಅಂದ್ರೆ ಇಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸುವುದಿರ್ಬೋದು, ಜನರಿಗೆ ಧ್ವನಿಯಾಗುವುದು ಕೂಡ ಅದು ಪ್ರಾದೇಶಿಕತ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಅಂತೇಳಿ ಅನ್ಸುತ್ತೆ ಸರ್. ನಾನು ಹೇಳಲಿಲ್ಲ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ನೀವು ಹೇಳುವಂತ ಯೋಜನೆಗಳನ್ನು ತನ್ನಿ, ಸರಿ ಇದೆ. ಅನುದಾನವನ್ನು ಮತ್ತೆ ಕೊಡಿ, ಸರಿ ಇದೆ. ಕೊಟ್ಟ ಸುಳ್ಳು ಅಂತ ಹೇಳಬಾರ್ದು, ಅನುದಾನವನ್ನು ಮತ್ತೆ ಕೊಡಿ, ಸರಿ ಇದೆ. ನಮ್ಮ ನೆರವಿಗೆ ಬನ್ನಿ ಕೇಂದ್ರ, ಬರಬೇಕು, ಸರಿ ಇದೆ. ಹಾಗಂತ ಕೇಂದ್ರದಲ್ಲಿದ್ದವರೆಲ್ಲ ಏಕವಚನದಲ್ಲಿ ಅವಾಚ್ಯ ಶಬ್ದದಿಂದ ಬೈಯು ಸರಿ ಅಂತೇಳಿ ಅರ್ಥ ಅಲ್ಲ. ನೀವೊಬ್ಬ ಪತ್ರಕರ್ತರಾಗಿ ನಿಮ್ಮನ್ನು ಗೌರವದಿಂದ ನಾನು ನೋಡಿದ ದಿವಸ ನೀವು ನನ್ನನ್ನು ಗೌರವದಿಂದ ನೋಡ್ತೀರಿ. ನಿಮ್ಮನ್ನು ನಾನು ಏಕವಚನ ಕರೆದಾಗ ನನ್ನ ನೀವು ಬಹುವಚನ ಕರಿಬೇಕು ಅಂತ ನಿಮ್ಗೆ ಅನಿಸುವಷ್ಟು ಧಾರಾಳಿತನ ಮನುಷ್ಯರಲ್ಲಿ ಇಲ್ಲ ಅಂತ ಅನಿಸುತ್ತೆ. ಆ ಕಾರಣಕ್ಕೆ ಕೇಂದ್ರದಲ್ಲಿ ವ್ಯವಹರಿಸುವಾಗಲೂ ಕೂಡ ಗೌರವ ಕೊಟ್ಟು ಗೌರವ ತಗೊಳ್ಳುವಂಥ ಒಕ್ಕೂಟದ ವ್ಯವಸ್ಥೆ ಇದು. ಇದನ್ನು ನಾವು ಮಾಡಬೇಕು. ಒಬ್ಬನ ಏಕವಚನ ಕರೆಯೋದು, ಅಪಮಾನ ಮಾಡುವುದು, ಅವಾಚ್ಯ ಶಬ್ದಗಳನ್ನು ನಿಂದಿಸುವುದು, ಇದು ಮನುಷ್ಯರ ಗೌರವವನ್ನು ಹೆಚ್ಚಿಸುವುದಿಲ್ಲ. ಆ ಕಾರಣಕ್ಕೆ ಒಂದು ರಾಜ್ಯದಲ್ಲಿ ಒಂದು ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೇಂದ್ರದಲ್ಲಿ ಮತ್ತೊಂದು ಸರ್ಕಾರ ಅಧಿಕಾರ ಇದ್ದರೆ ನಮ್ಮ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗಗಳ ಕಾರ್ಯವೈಖರಿಗಳ ಒಟ್ಟು ವ್ಯವಸ್ಥೆ, ಸಂಸದೀಯ ವ್ಯವಸ್ಥೆಗಳಲ್ಲಿ, ಸಂವಿಧಾನದ ವ್ಯಾಪ್ತಿಯಲ್ಲಿ ನಾವು ಒಟ್ಟಾಗಿ ಒಂದಾಗಿ ಕೆಲಸ ಮಾಡುವಂಥ ಜವಾಬ್ದಾರಿ ಇರುತ್ತೆ. ಪ್ರಾದೇಶಿಕವಾದ ವಿಚಾರಗಳನ್ನು, ರಾಷ್ಟ್ರೀಯವಾದ ವಿಚಾರಗಳನ್ನು ಚರ್ಚೆ ಮಾಡಿದ್ರೆ ಏನೂ ತಪ್ಪಿಲ್ಲ. ಆದರೆ ನಾವು ಪ್ರಾದೇಶಿಕವಾದ ವಿಚಾರ ಅಂತೇಳಿ ದೇಶ ಒಡೆಯುವುದಂದ್ರೆ ತಪ್ಪಾಗುತ್ತೆ. ಸರ್, ಈಗ ಉಡುಪಿ ಚಿಕ್ಕಮಗಳೂರು ವಿಚಾರಕ್ಕೆ ಬರೋದಾದರೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಪ್ರಮುಖವಾಗಿ ಈಗ ಅಡಕೆ ಬೆಳೆಗಾರ ಸಮಸ್ಯೆಗಳು ಕಂಡುಬಂದು ಬರುತ್ತೆ. ಕರಾವಳಿಗೆ ಬಂದರೆ ಮೀನುಗಾರರ ಸಮಸ್ಯೆಗಳು, ಈಗ 94C ಇರ್ಬೋದು, ಇಂಥ ಸಮಸ್ಯೆಗಳು ಕೆಲವು ರಾಜ್ಯದ ವ್ಯಾಪ್ತಿಗೆ ಬರ್ಬೋದು, ಕೆಲವು ಕೇಂದ್ರದ ವ್ಯಾಪ್ತಿಗೆ ಬರ್ಬೋದು. ಒಟ್ಟಾರೆಯಾಗಿ ಇಲ್ಲಿನ ಸಮಸ್ಯೆಗಳು ಸಾಕಷ್ಟು ವರ್ಷದಿಂದ ನಮ್ಮ ಕಣ್ಮುಂದು ಬರ್ತಾನೆ ಇದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಇಂಥದ್ದೊಂದು ಸಮಸ್ಯೆಗೆ ಅಂತಿಮ ಘಟ್ಟಕ್ಕೆ ಬರುತ್ತೆ ಅನ್ನುವ ಅಂತ ವಿಚಾರಗಳು. ಕರ್ನಾಟಕ ರಾಜ್ಯದಲ್ಲಿ ಡೀಮ್ಡ್ ಫಾರೆಸ್ಟ್ ಅನ್ನು ವಿರಹಿತಪಡಿಸಿ ಆದೇಶ ಮಾಡಿದ್ದೆ ನಾವು. ಯಾವ್ಯಾವ ಗ್ರಾಮದಲ್ಲಿ ಇವತ್ತು ಪಂಚಾಯತಿಯಲ್ಲಿ ACO ಕೂತ್ಕೊಂಡು ಅರಣ್ಯ ಇಲಾಖೆ ಕೂತ್ಕೊಂಡು ಜಂಟಿ ಸರ್ವೆ ಮಾಡಿ ಆ ವಿರಹಿತ ಪಡಿಸಿದ ಭೂಮಿಯನ್ನು ಕೈಬಿಟ್ಟು ಬಡವರಿಗೆ ಹಕ್ಕುಪತ್ರ ಕೊಡಬೇಕಾಗಿತ್ತು. ದುರದೃಷ್ಟಕ್ಕೆ ನಮ್ಮ ಕೊನೆಯ ದಿವಸಗಳಲ್ಲಿ ಆದೇಶ ಆಯಿತು. ಇನ್ನೂ ಕೂಡ ಈ ಸರ್ಕಾರ ಅದರ ಬಗ್ಗೆ ತೀವ್ರತೆಯನ್ನು ತಗೊಂಡಿಲ್ಲ. ಕಾರಣಗಳು ಸಾವಿರ ಹೇಳಿ, ವಾಸ್ತವಿಕವಾದ ಸತ್ಯ ಇದು. ಮೀನುಗಾರಿಕೆಯ ಬಗ್ಗೆ ಮತ್ಸ್ಯ ಸಂಪದ ಯೋಜನೆಯ ಮೂಲಕ ಎರಡು ಪಟ್ಟು ಮೀನು ಹಿಡಿಯುವಂಥ ಕೆಲಸಗಳು ನಮ್ಮಲ್ಲಾಯಿತು. ಮತ್ತು ಮೀನುಗಾರಿಕಾ ಬಂದರ, ಹೆಜಮಾಡಿ ಬಂದರನ್ನು ನಾನೇ ಮೀನುಗಾರಿಕಾ ಮಂತ್ರಿಯಾಗಿ ಅದನ್ನು ಮಂಜೂರು ಮಾಡಿಸಿ ಸಚಿವ ಸಂಪುಟ ತಗೊಂಡ್ಬಂದು ಟೆಂಡರ್ ಮಾಡಿ ಭೂಸ್ವಾಧೀನ ಮಾಡಿಕೊಂಡು 180 ಕೋಟಿ ಬಿಡುಗಡೆ ಮಾಡಿ ಕಾಮಗಾರಿ ಶೇಕಡ 75% ಮುಗಿದ ಇನ್ನೊಂದು 6 ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ಕಾರವಾರದಿಂದ ಹೆಜಮಾಡಿವರೆಗಿನ, ಉಳ್ಳಾಲದವರೆಗಿನ ಒಟ್ಟು ಸಮುದ್ರ ಕಿನಾರೆಯಲ್ಲಿ ಒಂದು ದೊಡ್ಡ ಅವಕಾಶ ಸಿಕ್ಕಿರುವುದು ಹೆಜಮಾಡಿ ಬಂದರಿಗೆ. ನಾನೇ ಇದನ್ನು ಮಾಡಿದೆ. 22,000 ಜನ ಮೀನುಗಾರಿಕೆ ಮಹಿಳೆಯರಿಗೆ 50,000 ರೂಪಾಯಿ ಸಾಲ ಮನ್ನಾ ಮಾಡಿಸಿದೆವು. ಯಡಿಯೂರಪ್ಪ ಮಾಡಿಕೊಟ್ಟಿದ್ದದು. ಭಗವತಿ ಭಟ್ರು, ಲಾಲಾಜಿ ಮಂಡಲ ಸರ್ಕಾರ ಇತ್ತು. ನಾನೇ ಮೀನುಗಾರಿಕೆ ಮಂತ್ರಿಯಾಗಿ ಆದೇಶ ಕೊಟ್ಟೆ, ಅನುಷ್ಠಾನ ಮಾಡಿದೆ. ಮೀನುಗಾರಿಕೆ ಬಗ್ಗೆ ಒಂದಷ್ಟು ಪರಿಣಾಮಕಾರಿ ಕೆಲಸ ನಾವು ಮಾಡಿದ್ದೇವೆ. ಮತ್ಸ್ಯ ಸಂಪದ ನೆರವಿ ಬಂದಿದೆ. ದುರಾದೃಷ್ಟಕ್ಕೆ ಮತ್ಸ್ಯ ಸಂಪದ ಯೋಜನೆ ಕೇಂದ್ರ ಸರ್ಕಾರ ಕೊಡುತ್ತೆ, ರಾಜ್ಯ ಸರ್ಕಾರದವರು ಅವ್ರು ಫೋಟೋ ಕೊಡ್ತಾರೆ. ಇದೆಲ್ಲ ಚರ್ಚೆ ಆಗಬೇಕು ಅಂತ ಹೇಳಿದೆ, ತಪ್ಪೇನಿಲ್ಲ. ಇದನ್ನು ಚರ್ಚೆ ಮಾಡಿದರೆ ಫೋಟೋಕ್ಕಿಂತ ಹೆಚ್ಚಾಗಿ ಕೇಂದ್ರ ಕೊಟ್ಟಿರೋ ಎಲ್ಲ ಅನುದಾನವನ್ನು ಕೊಡಲಿಲ್ಲ, ನಾವೇ ಮಾಡಿದ್ದನ್ನುವಂಥ ಸಂಪ್ರದಾಯಗಳು ಪ್ರಜಾಪ್ರಭುತ್ವದಲ್ಲಿ ಮತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ಗೌರವ ತರುವಂಥದ್ದಲ್ಲ. ಆ ಕಾರಣ ಕೇಳಬೇಕಾಯಿತು. ಅಡಕೆ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಮತ್ತು ಕೆಲಸ ಮಾಡಬೇಕಾಗಿದೆ, ಮತ್ತು ಪರಿಹಾರ ಕೊಡಬೇಕಾಗಿದೆ. ಜೊತೆಗೆ ಕೊಳೆ ರೋಗದ ಬಗ್ಗೆ ಅಧ್ಯಯನ ವ್ಯವಸ್ಥೆಯನ್ನು ಮಾಡಿದ್ದೆ ನಾವು. ಅಧ್ಯಯನಕ್ಕೆ ಅನುದಾನ ಬಿಡುಗಡೆ ಮಾಡಿ ಅಧ್ಯಯನ ಮಾಡಲಿಕ್ಕೆ ಆದೇಶ ಕೊಟ್ಟವರೇ ನಾವು, ನಮ್ಮ ಸರ್ಕಾರ. ಯಾರಾದರೂ ಅಲ್ಲ ಅಂತ ಹೇಳಿದ್ದಿಲ್ಲ ಅಂತ ನಾನು ಭಾವಿಸಿದ್ದೆ. ಇನ್ನುಳಿದಿರುವಂಥದ್ದು ಕಾಫಿ. ಇವತ್ತು ಮುಖ್ಯಮಂತ್ರಿಗಳೇ ಹೇಳಿ, ನಮ್ಮದೇ ಸರ್ಕಾರ ಇರುವಾಗ ಅಶೋಕ್ರವರು, ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಅಡಿಕೆ ಕಾಫಿ ಬೆಳೆಗಾರರಿಗೆ 25 ಎಕರೆ ಭೂಮಿಯನ್ನು ಲೀಸಿ ಕೊಡುವಂಥ ಆದೇಶ ಮಾಡಿದ್ದೆ ನಮ್ಮ ಸರ್ಕಾರ. ನೀವು ಆದೇಶ ಮಾಡಿದ ದಿನಾಂಕ, ರಾಜ್ಯಪಾಲ ಸಹಿ ಹಾಕಿದ ದಿನಾಂಕ, ಸಚಿವರ ದಿನಾಂಕ ಎಲ್ಲ ನೋಡಿ. ಈಗ ನಾವು ಕೊಟ್ಟದ್ದಂತೇಳಿ ಬೇರೆಯವ್ರು ಹೇಳಿದ್ರೆ ಗೌರವ ಅಲ್ಲ ಅಂತ ಹೇಳೋದು. ನಾವು ಒಂದು ರಾಜಕಾರಣ ಬರುತ್ತೆ ಹೋಗುತ್ತೆ, ಸೋಲುಗಳು ಸಾಮಾನ್ಯವಾಗಿರುತ್ತೆ. ಆದರೆ ನಮ್ದು ಅಲ್ದಿರುವಂಥ ವಿಚಾರಕ್ಕೆ ನಾವು ಅದನ್ನು ನಮ್ಮದು ಅಂತ ಹೇಳಬಾರ್ದು ಅಂತ ನಂಗೆ ಅನಿಸೋದು. ಆಗ ಅಡಕೆ ಬೆಳೆಗಾರರಿಗೆ, ಕಾಫಿ ಬೆಳೆಗಾರರಿಗೆ
ಬಡವರ ಹಕ್ಕುಪತ್ರ ವಿಚಾರಗಳಲ್ಲಿ ನಾವು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದೇವೆ. ನಾವು ಕುಂದಾಪುರದ ವಿಚಾರ ಒಂದು ಮಾತಾಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಸಂಸದರಿಗೆ ವ್ಯಾಪ್ತಿಗೆ ಬರುವಂಥದ್ದು ರೈಲ್ವೆ, ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಆಗಬೇಕನ್ನೋದು ಒಂದು ಕಡೆ, ಬೇರೆ ಬೇರೆ ರೈಲುಗಳ ನಿಲುಗಡೆ ಆಗಬೇಕನ್ನುವಂಥ ಬೇಡಿಕೆಗಳು ಸಾಕಷ್ಟಿದೆ. ಈ ಬಗ್ಗೆ ಏನಾದರೂ ಇಲ್ಲ, ರೈಲು ನಿಲುಗಡೆ ಆಗಬೇಕಂತೇಳಿ ನಾನೇ ನಮ್ಮ ಸಂಸದರಿಗೆ ಮನವಿ ಕೊಟ್ಟಿದ್ದೆ. ಒಂದಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ. ಕೆಲವು ರೈಲುಗಳು ನಿಂತಿದೆ, ಅದು ವಿಸ್ತರಣೆ ಆಗಬೇಕು, ರೈಲು ಬೋಗಿಗಳು ಹೆಚ್ಚಾಗಬೇಕು, ರೈಲಿನ ಒತ್ತಡ ಜಾಸ್ತಿ ಆಗಬೇಕು, ವಂದೇ ಮಾತರಂ ಬಯಲಿ ನಿಲುಗಡೆ ಆಗಬೇಕು, ಇದೆಲ್ಲ ಕೆಲವು ತಾಂತ್ರಿಕವಾದ ಸಮಸ್ಯೆಗಳಿರುತ್ತೆ. ಆ ಕಾರಣಕ್ಕೋಸ್ಕರ ರೈಲ್ವೆಯನ್ನು ಮತ್ತಷ್ಟು ಜನರಿಗೆ ಹತ್ತಿರ ಆಗಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ. ನಾನು ಅದನ್ನು ಮಾಡ್ತೇನೆ ಅಂತ ಹೇಳಿದೆ. ನನಗೆ ಅವಕಾಶ ಸಿಕ್ಕಿದರೆ, ಜನಾದೇಶ ಸಿಕ್ಕಿದರೆ ನಾನು ಅದು ಮಾಡ್ತೇನೆ. ತಾವು ಹಿಂದೆ ಕೂಡ ಜೆ ಪಿ ಹೆಗ್ಡೆ ಅವರನ್ನು ಎರಡು ಸರಿ ಎದುರಿಸಿದಿರಿ, ಈಗ ಅದಕ್ಕಿಂತ ಕಾನ್ಫಿಡೆಂಟ್ ಆಗಿದ್ದೀರಾ ಸರ್ ಆವತ್ತಿನ ಸಂದರ್ಭಕ್ಕಿಂತ? ಒಂದು ಸೋಲನ್ನು ಸೋಲಂತೇಳಿ ಪರಿಗಣಿಸ್ಬೇಕು ನಾವು. ವ್ಯಕ್ತಿಯ ಆಧಾರದಲ್ಲಿ ರಾಜಕಾರಣಗಳು ನಡೆಯೋ ಸುಲಭ ಅಲ್ಲ. ಎರಡು ಸತಿ ನಾವು ಸೋತಿದ್ದೆ, ಅವರಿದ್ರೆ ಒಂದು ಸತಿ ನಾನು ಗೆದ್ದಿದ್ದೆ ಲೋಕಲ್ ಬಾಡಿಯಲ್ಲಿ. ಸೋಲುಗಳು ರಾಜಕಾರಣಿಗಳಿಗೆ ಶಾಶ್ವತ ಏನಲ್ಲ, ವಿಚಾರಗಳಿಷ್ಟೇ. ನನಗೆ ಅನಿಸುತ್ತೆ ಈ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ, ನಾನು ಎದುರಾಳಿಗಳ ವ್ಯಕ್ತಿತ್ವ ಮತ್ತು ಅವರ ಅರ್ಹತೆ ಅದ್ರ ಬಗ್ಗೆ ನಾವೇನು ಮಾತಾಡಬಾರ್ದು, ನೇಮ ಆಗಿದ್ದೆ. ಅವರನ್ನು ಟೀಕಿಸಿ ಮಾಡುವುದು ಇದೆಲ್ಲೂ ಗೌರವ ತರುವಂಥ ವಿಚಾರಗಳಲ್ಲ. ಜಯಪ್ರಕಾಶ್ ಶೆಟ್ಟಿಯವರ ಬಗ್ಗೆ ನಾನು ವ್ಯಕ್ತಿಯಾಗಿ ಗೌರವ ಹೊಂದಿದ್ರೆ ತಪ್ಪಿಲ್ಲ. ನಾನು ಕೂಡ ಗ್ರಾಮ ಪಂಚಾಯತ್ ಶಾಸಕನಾಗಿ ಇವತ್ತು ಪಾರ್ಲಿಮೆಂಟ್ ಸ್ಪರ್ಧೆ ಮಾಡ್ತಾಯಿದ್ದೇನೆ. ನಾನು 4 ಸಾರಿ ಮೇಲ್ಮನೆಯ ಶಾಸಕನಾಗಲಿಕ್ಕೆ ನನಗೆ ಅವಕಾಶ ಆಗಿದೆ. 3 ಸಾರಿ ಮಂತ್ರಿ ಆಗಿದ್ದೆ. 4-6 ಖಾತೆಗಳನ್ನು ನಿರ್ವಹಣೆ ಮಾಡಿದ್ದೆ. ಹೆಚ್ಚುವರಿ ಖಾತೆ ನನಗೆ ಕೊಡ್ತಾಯಿದ್ರು ಮುಖ್ಯಮಂತ್ರಿಗಳು. ವಿರೋಧ ಪಕ್ಷ ನಾಯಕನಾಗಿ ಆಡಳಿತದ ಅನುಭವಗಳನ್ನು ಗಳಿಸ್ಕೊಂಡಿದ್ದೆ. ಸಂಸದನಾದರೆ ಪಾರ್ಲಿಮೆಂಟಲ್ಲಿ ಕೆಲಸ ಮಾಡ್ತೇನೆ. ಬಡವರ ಕಲ್ಯಾಣ ಯೋಜನೆಗಳು, ಅಭಿವೃದ್ಧಿ ಯೋಜನೆಗಳು ನನಗೆ ಹೊಸ್ತಲ್ಲ. ನಾನು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಹೆಣ್ಮಕ್ಳಿಗೆಲ್ಲ ಕರೆಂಟ್ ಕಲಿಸುವಂಥ ಯೋಜನೆ ತಗೊಂಡು ಬಂದೆ. ಬೇರೆ ಬೇರೆ ರಾಜ್ಯದವರು ಅದನ್ನು ನೋಡ್ಲಿಕ್ಕೆ ಬಂದರು, ನೀವು ಏನು ಮಾಡ್ತಾ ಇದ್ದೀರಿ ಅಂತೇಳಿ. ಸೇನಾಪೂರ್ವ ತರಬೇತಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. 40 ಮಕ್ಕಳು ಪರೀಕ್ಷೆ ಬರೆದರೆ 36 ಮಕ್ಕಳು ಅಗ್ನಿಪಥ ಪಾಸ್ ಆಗಿದ್ದಾರೆ. ಸಣ್ಣ ವಿಚಾರಗಳೇನಲ್ಲ, ಹೊಸ ಯೋಜನೆ ಮಾಡಿದೆ, ಹೊಸ ಯೋಜನೆಗಳನ್ನು ಮಾಡಿದೆ, ಪಾರದರ್ಶಕವಾದ ಆಡಳಿತ ತಗೊಂಡು ಬಂದೆ. ಹೀಗೆ ಆಡಳಿತಾತ್ಮಕ ಅನುಭವ ನಾನು ಹೊಂದಿದ್ದೇನೆ. ಧಾರ್ಮಿಕ ಗತಿ ಮಂತ್ರಿ ಆಗಿದ್ದಾಗ 1000 ದೇವಸ್ಥಾನಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಅನುದಾನ ಕೊಟ್ಟೆ. 1000 ದೇವಸ್ಥಾನಗಳಿಗೆ ಬಡವರ ಹೆಣ್ಮಕ್ಕಳಿಗೆ ಸಪ್ತಪದಿ ಅಂತ ಯೋಜನೆ ತಂದು ಸಾಮೂಹಿಕ ಮದುವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ. ಅಲ್ಲಿವರೆಗೆ ಆ ಕಲ್ಪನೆ ಇರಲಿಲ್ಲ. ಹಾಗಾಗಿ ಸಂಸದರಾಗಿ ನನಗೆ ಅವಕಾಶ ಸಿಕ್ಕಿದ್ರೆ ಇಲ್ಲಿ ರೈಲ್ವೆ ಇಸ್ಬೇಕು, ರೈಲ್ವೆ ವಿಸ್ತರಣೆ ಹಾಕಬೇಕು, ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಒಟ್ಟು ಯೋಜನೆಯನ್ನು ಸಮನ್ವಯಗೊಳಿಸಿ ಅದನ್ನು ಸಾಮಾನ್ಯ ಜನರಿಗೆ ಹೇಗೆ ತಲುಪಿಸಬೇಕು, ನನಗೆ ಅದಂಥ ಕಲ್ಪನೆ ಇದೆ, ಆಡಳಿತ ಅನುಭವ ಇದೆ ನನ್ನ ಮಟ್ಟಿಗೆ, ನಾನದು ಮಾಡ್ತೇನೆ ಅಂದೆ. ಆ ಕಾರಣಕ್ಕೆ ಜನರಿಗೆ ನಾನು ಹೇಳಿದೆ, ನನ್ನ ಸಂಸದನಾಗಿ ಆಯ್ಕೆ ಮಾಡಿ ಅಭೂತಪೂರ್ವವಾದಂಥ ಅಭಿವೃದ್ಧಿ ಕೆಲಸಗಳನ್ನು ನಾನು ಮಾಡ್ತೇನೆ ಅನ್ನುವಂಥ ವಿಶ್ವಾಸ ಮಾತು ಹೇಳಿದ್ದೆ. ನಾನು ಜನಾದೇಶ ಏನು ಬರುತ್ತೆ ಅಂತ ನಿರೀಕ್ಷೆ ಮಾಡ್ತೇನೆ. ನನಗೆ ವಿಶ್ವಾಸ ಇದೆ, ನಾನು ಗೆಲ್ತೇನೆ. ಗೆಲ್ಲಿಕ್ಕೆ ಪ್ರಮುಖವಾಗಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತಾಡೋದಾದರೆ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರ ಪಾತ್ರ ಬಹಳ ದೊಡ್ಡದು ಅಂತೇಳಿ ಒಂದು ಮಾತು ಕೇಳಿಬಿರ್ತಾ ಇದೆ. ತಮಗೆ ಯಾವ ರೀತಿಯಲ್ಲಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಸರ್? MLA ಚುನಾವಣೆಯಲ್ಲಿ ಕಿರಣ್ ಕೊಡಿಗರ ಪರವಾಗಿ ಅವರು ನಿಂತು ಗೆಲ್ಲಿಸಿದ್ದಾರೆ. MLC ಚುನಾವಣೆಯಲ್ಲಿ ಮೊನ್ನೆ, ಇದಕ್ಕಿಂತ ಮೊದಲು MLC ಚುನಾವಣೆಯಲ್ಲಿ ನನ್ನ ಜೊತೆ ನಿಂತು ನನ್ನ ಗೆಲ್ಲಿಸಿದ್ದಾರೆ. ನನಗೆ ಟಿಕೆಟ್ ಕೊಡುವಾಗ ಆರಂಭದಲ್ಲಿ 2008 ಪರಿವಾರದ ಜೊತೆಯಲ್ಲಿ ಹಾಲಾಡಿ ಅವರ ಪರಿಶ್ರಮ ಇತ್ತು, ನನ್ನ ಗೆಲ್ಲೋದ್ರಲ್ಲಿ ಅವ್ರ ಪಾತ್ರ ಇತ್ತು. 2016 ಅವರತ್ತ ಅಭಿಪ್ರಾಯ ಕೇಳಿದಾಗ ಸ್ಪಷ್ಟವಾಗಿ ಶ್ರೀನಿವಾಸ ಪೂಜಾರಿ ಕೊಡಿ, ಜನರು ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ. 2010 ನಾನು ಅವಿರೋಧ ಆಯ್ಕೆ ಇದೆ, ಆವಾಗಲೂ ಅವ್ರ ಪಾತ್ರ ಇತ್ತು. ಹಾಲಾಡಿ ಅವ್ರ ಮಾರ್ಗದರ್ಶನ ನನಗಿದೆ, ಎಜಿ ಕೊಡಿಗರ ಮಾರ್ಗದರ್ಶನ ನನಗಿದೆ, ಪರಿವಾರದವರು ನನಗೆ ನನ್ನ ಬಗ್ಗೆ ಪ್ರೀತಿಯಿಂದ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಆ ಕಾರಣಕ್ಕೆ ಈ ಚುನಾವಣೆಯಲ್ಲೂ ಕೂಡ ಹಾಲಾಡಿ ಅವ್ರ ಮನೆಗೆ ಹೋಗಿದ್ದೆ, ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿದ್ದೆ. ಆರೋಗ್ಯ ಸ್ವಲ್ಪ ಸರಿಯಿಲ್ಲ, ಸ್ವಲ್ಪ ದಿವಸ ನೋಡೋಣ ಅಂತ ಹೇಳಿದ್ದಾರೆ. ನನಗೆ ಅನಿಸುತ್ತೆ ಅವ್ರು ನಂಗೆ ಸಹಕಾರ ಕೊಡ್ತಾರೆ, ನಮ್ಮ ಪಾರ್ಟಿಯಲ್ಲೇ ಇದ್ದಾರೆ, ಅದು ಆರೋಗ್ಯ ಸರಿಯಿಲ್ಲ ಅನ್ನೋ ಕಾರಣಕ್ಕೆ ಪಾರ್ಟಿನ ದೂರ ಸರಿದಿಲ್ಲ. ಇವತ್ತು ಕೂಡ ನಮ್ಮ ಪಾರ್ಟಿ ಕಾರ್ಯಕರ್ತರು ಹೋಗಿ ಮಾತಾಡಿ ಬರ್ತಾರೆ, ನಮ್ಮ ಮಂಡಲದ ಅಧ್ಯಕ್ಷರು ಹೋಗ್ತಾರೆ, ಜಿಲ್ಲಾಧ್ಯಕ್ಷರು ಹೋಗ್ತಾರೆ, ಎಲ್ಲ ತಂಡಗಳು ಅವ್ರ ಜೊತೆ ಹೋಗುತ್ತೆ. ಏನೇ ಸಮಸ್ಯೆಗಳು ಬಂದರೂ ಅವರಿಗೆ ಫೋನ್ ಮಾಡ್ತೇವೆ, ಅವ್ರ ಅನುಭವ ತಗೊಳ್ತೇವೆ. ಅನಿಸುತ್ತೆ ಈ ಚುನಾವಣೆಯಲ್ಲಿ ಅವರ ಮಾರ್ಗದರ್ಶನದಿಂದ ನಾನು ಬಹಳ ದೊಡ್ಡ ಅಂತರದಲ್ಲಿ ಗೆಲ್ತೇನೆ ಅಂತ ನನಗೆ ಅನಿಸಿದೆ. ಸರ್, ಈಗ ಚುನಾವಣೆ ಅಂದಾಗ ಪ್ರತಿ ಮಾತುಗಳು ಬೇರೆ ಬೇರೆ ಅರ್ಥಗಳನ್ನು ಪಡ್ಕೊಳ್ಳುತ್ತೆ, ಬೇರೆ ಬೇರೆ ನಾನಾ ಅರ್ಥಗಳನ್ನು ಕಲ್ಪಿಸುತ್ತೆ. ಅದರಲ್ಲಿ ಒಂದು ಪ್ರಮುಖವಾಗಿ ಈ ಸರಿ ಕೇಳಿ ಬಂದದ್ದು ಭಾಷಾ ವಿವಾದ. ತಾವು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ರಿ, ಆದರೆ ನಿಜವಾಗ್ಲೂ ಅಂಥದ್ದೊಂದು ವಿವಾದ ದೊಡ್ಡದಾಗುವಂಥ ಸಂದರ್ಭ ಇತ್ತ? ದೊಡ್ಡದಾದದ್ದೆ ನಂಗೆ ಗೊತ್ತಿಲ್ಲ, ನೀವು ಹೇಳಿದ ಮೇಲೆ ಗೊತ್ತು ನಂಗೆ. ಮಾಧ್ಯಮದಲ್ಲಿ ಬಂದಿರುವಂಥ ಸುದ್ದಿ, ಯಾವುದು ಪ್ರಿಂಟ್ ಮೀಡಿಯಾದಲ್ಲಿ ಬಂದ ಸುದ್ದಿ ನೀವು ನೋಡಿ, ಪ್ರಿಂಟ್ ಮೀಡಿಯಾದಲ್ಲಿ ಬಂದ ಸುದ್ದಿ ನೀವು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನನಗೂ ಎಲ್ಲರೂ ಕಳಿಸಿಬಿಟ್ಟಿದ್ದಾರೆ. ನೀವೇ ಕೇಳಿದ್ದೆ, ನೀವೇಂದ್ರೆ ಮಾಧ್ಯಮದವರು, ನಿಮಗೆ ಭಾಷೆ ಬರೋದಿಲ್ಲ, ಸದನದಲ್ಲಿ ನೀವು ಏನು ಮಾಡ್ತೀರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅಂತ ಹೇಳಿದರು. ನಾನು ಅದಕ್ಕೆ ಉತ್ತರ ಕೊಟ್ಟು ಹೇಳಿದೆ, ನಾನು ವ್ಯಕ್ತಿಗಳನ್ನು ಹೇಳಿಲ್ಲ. ನನ್ನ ಹಿರಿಯರಿಗೆ ಯಾರಿಗಾದರೂ ನನ್ನ ಮೇಲೆ ಅನುಮಾನ ಇದ್ದರೆ 6 ಹಿಂದಿ ಕಲಿತು ಅವರಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಸದನದಲ್ಲಿ ಭಾಷಣ ಮಾಡ್ತೇನೆ ಅಂತ ಹೇಳಿದ್ದೆ. ನನ್ನ ತಪ್ಪೇನು ಅಲ್ಲ, ನನ್ನ ತಪ್ಪೇನಿಲ್ಲ, ನಾನು ಯಾರನ್ನೂ ದೂರಲ್ಲ. ಅದು ಪ್ರಚಾರ ಹೆಂಗೆ ಪಡೀತು ಕೇಳಿದ್ರೆ ಯಾರಾದರೂ ಕೇಳಿರ್ಬೋದು, ನಾನು ಉತ್ತರ ಕೊಟ್ಟಿರ್ಬೋದು. ನಂದರಲ್ಲಿ ಏನೂ ತಪ್ಪಿಲ್ಲ, ಮತ್ತು ಸರಿ ಇದೆ ನಂದು. ನಾನು ಹೇಳಿದ್ದೆ ಮತ್ತೆ ಹೇಳುವಾಗ, ನಾನು ಕೂಲಿ ಮಾಡೋನ್ ಮಗ, ನನ್ನ ಅಪ್ಪ ಅಮ್ಮ ಕೂಲಿಗೆ ಹೋಗ್ತಿದ್ರು, ನಾನು 6 ಹೊಸಾಗಿ 7 ಹೋಗಿದ್ದೆ. ಆನಂತರ ಅವ್ರ ಜೊತೆ ನಾನು ಕೂಲಿಗೆ ಹೋದೆ. ಹಾಗಾಗಿ ನನಗೆ ಹಿಂದಿ ಮತ್ತು ಇಂಗ್ಲೀಷ್ ಕಲಿಕ್ಕೆ ಆಗಿಲ್ಲ.
ನಾನೇನಾದರೂ ಮುಚ್ಚುಮರೆ ಮಾಡಿಲ್ಲ, ಹಿಂದಿ ಮತ್ತು ಇಂಗ್ಲೀಷ್ ಕಲಿಕ್ಕಾಗಿಲ್ಲ, ಮಾತೃಭಾಷೆ ನನ್ನ ಹುಟ್ಟುಭಾಷೆ ನಾನು ಕಲ್ತಿದ್ದೇನೆ ಅಂತೇಳಿ. ವ್ಯಂಗ್ಯ ಮಾಡೋರಿಗೆಲ್ಲ ನಾನೇನು ಉತ್ತರ ಕೊಡಬೇಕಾಗುತ್ತೆ? ಪ್ರಶ್ನೆ ಕೇಳಿದ್ದಕ್ಕೆ ಮಾಧ್ಯಮದವರು ಕೇಳಿದ ದಾಖಲೆ ಸಹಿತ ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೆ. ನಾನು ಯಾರನ್ನೂ ದೂರಿಲ್ಲ, ಯಾರನ್ನೂ ಟೀಕೆ ಮಾಡಲ್ಲ, ಯಾರ ಹೆಸರು ಹೇಳಿಲ್ಲ. ತಾವು ಹಿಂದಿ ಕಲಿತೇನೆ ಅನ್ನೋದಕ್ಕಿಂತ ಕನ್ನಡ ನನ್ನ ಅಸ್ತಿತ್ವ ಅನ್ನೋದ್ರಲ್ಲಿ ಯಾಕೆ ಹಿಂಜರಿಕೆ ಅಂತ ನಾನು ಹೇಳಿದ್ನಲ್ಲ, ಮಾತೃಭಾಷೆ ನನ್ನ ಕನ್ನಡ. ಹಿಂದಿ ಕಲಿಬೇಕು ಅಂತೇಳಿ ಯಾರಾದರೂ ನನ್ನ ಹಿರಿಯರು ಆಸೆ ಪಟ್ಟರು ಕಲ್ತರು ತಪ್ಪೇನು ಅಲ್ಲ? ಈಗ ಆಗಲ್ಲ ರೀ, ಕನ್ನಡದಲ್ಲೇ ಮಾತಾಡ್ಬೋದು, ಕನ್ನಡದಲ್ಲೇ ಮಾತಾಡ್ಬೋದು, ಕನ್ನಡದಲ್ಲೇ ಪ್ರಮಾಣವಚನ ತಗೊಳ್ಬೋದು. ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡುವಾಗ ಹಿಂದಿ ಬೇಕಾಗ್ತದೆ ಅನ್ನುವಂಥ ಭಾವನೆಗಳಿದ್ದರೆ ಅದು ಆಕ್ಷೇಪ ಮಾಡಬಾರ್ದು ನಾವು. ಸರಿ ಅನ್ಸುತ್ತೆ ನಂಗೆ ಅದು. ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡುವಾಗ ಭಾಷಾ ಸಮಸ್ಯೆಗಳು ಬಂದರೆ ಹಿಂದಿ ಕಲ್ತ್ರೆ ತಪ್ಪಿಲ್ಲ, ಅದು ರಾಷ್ಟ್ರಭಾಷೆ ತಾನೇ. ಹಾಗೆ ಅದು ಅಂತ ಅಗತ್ಯ ಇದ್ರೆ ಕಲ್ತು ಮಾತಾಡಿ ಬರ್ತೇನೆ ಅಂತ ಹೇಳಿದೆ. ತಮ್ಮ ಅಫಿಡವಿಟ್ ಬಗ್ಗೆ ಒಂದು ಸುದ್ದಿ ಹರಿದಾಡ್ತು. ಈಗಲೇ ನೀವು ಒಂದು ಮಾತು ಹೇಳಿದ್ರಿ, ಸರಳತೆ ವ್ಯಾಪ್ತಿ ಯಾವುದು ಅಂತೇಳಿ. ನನಗೂ ಅದೊಂದು ಡೌಟ್ ಇದೆ ಸರ್, ಸರಳತೆ ವ್ಯಾಪ್ತಿ ಎಲ್ಲಿಗಿದೆ ಅಂತೇಳಿ. ಈಗ ನೀವಿಬ್ಬರು ಸರಳರು ಅಂತ ಹೇಳಿ, ಸರಳರು ಅಂತ ಹೇಳಿದ್ದಕ್ಕೆ ನಾನು ಹೇಳು, ಸರಳತೆಯ ವ್ಯಾಪ್ತಿ ಏನಂತ ನಿಮ್ಮ ಮಾನದಂಡ ಏನೋ ನಂಗೆ ಗೊತ್ತಿಲ್ಲ. ಸರಳತೆ ಅಂದರೆ ದಾರಿದ್ರ್ಯ ಅಲ್ಲ, ಸರಳತೆ ಅಂದರೆ ದಾರಿದ್ರ್ಯ ಅಲ್ಲ. ಅವನ ಬದುಕಿನೊಂದು ಭಾಗ, ಅವನು ಇರೋದು ಹೀಗೆ ಅಷ್ಟೇ ಹೇಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಅಷ್ಟಕ್ಕೆ ಸೀಮಿತ. ನನ್ನ ಅಪಿತವತ್ತಲ್ಲಿ ನಾನು ಕೊಟ್ಟಿದ್ದೆ. ನನಗೆ 2 ಎಕರೆ ಜಾಗ ದೇವರಾಜ ಅರಸರ ಭೂಸುಧಾರಣೆ ಕಾಯ್ದಿರಿ ಬಂದಿದೆ. 13 ಸೆಂಟ್ ಜಾಗ ನಾನು ಖರೀದಿ ಮಾಡಿದ್ದಿದೆ. ಈಗ ನಾನು ಈಗ ಕೂತ್ಕೊಂಡು ಮನೆ, ಈ ಮನೆ ಹೈಕೋರ್ಟಲ್ಲಿದೆ. ನಾನು ಖರೀದಿ ಮಾಡುವಾಗ ಹೈಕೋರ್ಟಿಗೆ ಹೋಯಿತು, ಅದಾಗಿ ಇಲ್ಲೇ ಪೆಂಡಿಂಗ್ ಇಟ್ಬಿಟ್ಟಿದೆ. ಹಾಗಾಗಿ ನಾನು 13 ಸೆಂಟ್ಸ್ ಹನ್ನೆರಡು ಮುಕ್ಕಾಲು ಸೆಂಟ್ ಜಾಗ ತೊಗೊಂಡು ಪಕ್ಕದಲ್ಲೊಂದು ಮನೆ ಕಟ್ಟಿದೆ. ನಾನು 60 ಲಕ್ಷ ರೂಪಾಯಿ ಆಗ್ಬೋದು ಅಂತ ಹೇಳ್ಕೊಂಡೆ. ಈಗ ನೀವು ಮದುವೆಗೆ ಏನೋ ಮಾಡಿದರೆ 500 ಜನರಿಗೆ ಊಟ ಹೇಳ್ತೀರಿ, ಕಡೆಗೆ ಅದನ್ನು 1000 ಜನ ಮಾಡೋದಿಲ್ಲ. ನೀವು ಕಾಯ್ದು ಎಷ್ಟು ಕೊಟ್ಟರೆ ಅಂತ ನಿಮ್ಗೆ ಗೊತ್ತಾಗೋದೇ ಮತ್ತೆ ಹೊರಟ್ರ ಮೇಲೆ, ಹೋಟ್ಲಿಗೆ ಹೊರಟ್ರ ಮೇಲೆ ಹೊಸ ಕಾಯ್ದು ಪ್ರಿಂಟ್ ಆಗ್ತೀರಿ. ಅದೇ ರೀತಿ ನಾನು ಮನೆ ಕಟ್ಟುವಾಗ ಜಾಸ್ತಿ ಆಗಿರ್ಬೋದು. ಆ ಕಾರಣಕ್ಕೆ ನಾನು SBI ಬ್ಯಾಂಕಲ್ಲಿ 40 ಲಕ್ಷ ಸಾಲ ತೆಗೆದಿದ್ದೆ. ಸಂಬಳ ಬರುವಂಥ ಅಪೆಕ್ಸ್ ಬ್ಯಾಂಕಲ್ಲಿ 5 ಲಕ್ಷ ಸಾಲ ತೆಗೆದಿದ್ದೆ. 35 ಲಕ್ಷ ನನ್ನ ಸಂಬಳದಲ್ಲಿ ತೀರಿಸಿದ್ದೆ, ಈ ಮನೆ ಮತ್ತು ಜಾಗದ ಬಗ್ಗೆ ತೀರಿಸಿದ್ದೆ. ಹಾಗಾಗಿ ನಾನು ಇಷ್ಟು ಸಾಲವನ್ನು ಅವ್ರು ಹೇಳಬೇಕಿತ್ತಲ್ಲ, ಹೇಳೋರು ಇಂಥ ಸಾಲ ಉಂಟು ಅಂತ ಹೇಳಬೇಕಿತ್ತಲ್ಲ, ಇದನ್ನು ಹೇಳಿ ಶ್ರೀನಿವಾಸ ಬಿ ಹರಿಕೋಟದ ಈಶ್ವರ ಅಂತ ಯಾವುದೊಂದು ಮಾಧ್ಯಮದಲ್ಲಿ 64 ಕೋಟಿ ಅಂತ ಬಂದಿತ್ತು. ಅದಕ್ಕೆ ಅವರೇ ಕೇಳಿದ್ರು ಮಾಧ್ಯಮದವರು, ನಮ್ಮಿಂದ ಮಿಸ್ಟೇಕ್ ಆಗಿದೆ, ನಾನು ಅವ್ರಿಗೆ ಧನ್ಯವಾದ ಹೇಳಬೇಕು. ಅವ್ರು ದೊಡ್ಡತನಲ್ವ ಅದು, ಏನಾಗುತ್ತೆ ಹೇಳಿದ್ದೇವೆ, ಸಾರಿ ಕೇಳೋದಿಲ್ಲ, ಏನು ಮಾಡ್ತೀರಿ ಅಂತ ಕೇಳಿ ನನಗೇನು ಮಾಡಲಿಕ್ಕುಂಟು? ಅದು ಯಾವ ರೀತಿ ತಪ್ಪಾಯಿತು ಅವ್ರಿಗೆ ಗೊತ್ತಿದ್ದು ಗೊತ್ತಿಲ್ಲದ ಏನು ರೀತಿ ತಪ್ಪಾಗಿದೆ? ಒಬ್ಬ ಮಾಧ್ಯಮದವ ನಿಂತು ತಪ್ಪಾಗಿದೆ ನಮ್ದು ಅಂತ ಹೇಳಿದ್ದು ನಂಗೆ ತುಂಬ ನೋವನಿಸಿತ್ತು, ಮತ್ತು ಅವ್ರ ಬಗ್ಗೆ ಇರುವಂಥ ಗೌರವವನ್ನು ಹೆಚ್ಚು ಮಾಡಿತ್ತು. ಆ ಕಾರಣಕ್ಕೆ ಅವರೇ ಸೃಷ್ಟಿಕರಣ ಕೊಟ್ಟಿದ್ದಾರೆ, ಅದನ್ನು ಒಪ್ಕೊಂಡಿದ್ದೆ. ನಾನು ಕೊಟ್ಟಿದ್ದೆಲ್ಲ ಅಭಿವೃದ್ಧಿ ಕೊಟ್ಟಿದ್ದೆ. ಇದೇ ನಮಗೆ ಈಗ ಇವರೇ ಯಾರೂ ಗೊತ್ತಿಲ್ಲ. ಮೊದಲೊಂದು ಸರ್ತಿ ಇದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಶಿವಾಸ್ ಪೂಜಾರಿ ಬೃಹತ್ ಬಂಗ್ಲೆ ಆಕ್ರಮ ಹಣ ಸಂಪಾದನೆ ಅಂತೇಳಿ ಎಲ್ಲ ಹಾಕಿದ್ರು. ನಾನು ಆವಾಗ ವಿಶ್ವನಾಥ್ ಶೆಟ್ಟರು ಅಂತೇಳಿ ಲೋಕಾಯುಕ್ತರು, ಅವ್ರಿಗೊಂದು ಮನವಿ ಕೊಟ್ಟೆ. ನಾನು ಇಷ್ಟು ವರ್ಷದಿಂದ MLC ಆಗಿದ್ದೆ, ಇಷ್ಟು ಸಂಬಳ ಬರುತ್ತೆ ನನಗೆ, ಇಷ್ಟು TADA ಬರುತ್ತೆ, ಪ್ರಯಾಣ ವೆಚ್ಚ ಇದೆಲ್ಲ ಬರುತ್ತಲ್ಲ, TADA ಇದೆಲ್ಲ ಬರುತ್ತಲ್ಲ, ಅದೆಲ್ಲ ಕೊಟ್ಟು ನಾನು 3 ಸರ್ತಿ ಕ್ಯಾಬಿನೆಟ್ ಆಗಿದ್ದೆ. ಆ 3 ಸರ್ತಿ ಕ್ಯಾಬಿನೆಟ್ ಆದಾಗ ಅದು ಆವಾಗ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇರುವಾಗ ಕ್ಯಾಬಿನೆಟ್ ಆಗಿದೆ. ಕ್ಯಾಬಿನೆಟ್ ಮಂತ್ರಿ ಒಬ್ಬನಿಗೆ ಇಷ್ಟು ಸಂಬಳ ಬರುತ್ತೆ, ಅವನ ಪ್ರಯಾಣ ವೆಚ್ಚ ಇಷ್ಟು ಬರುತ್ತೆ, ಇದೆಲ್ಲವನ್ನು ಕೂಡ ನನ್ನ ಮಗ ಏನು ಸಣ್ಣ ಕೆಲಸ ಮಾಡ್ತಾಯಿದ್ದಾನೆ, ಸಣ್ಣ ಉದ್ಯಮ ಮಾಡ್ತಿದ್ದಾನೆ, ನನಗೆ 1 ಎಕರೆ ಜಾಗ ಭೂ ಸುಧಾರಣೆ ಬಂದಿದೆ, ಇದಕ್ಕೆ ಒಟ್ಟು ವೆಚ್ಚಗಳಿಷ್ಟಿದೆ, ಆದಾಯ ಇಷ್ಟಿದೆ, ಇದಕ್ಕಿಂತ ನನ್ನ ಆಸ್ತಿಪಾಸ್ತಿಯಲ್ಲಿ ಏನಾದರೂ ಜಾಸ್ತಿ ಇದ್ದರೆ ನನ್ನ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಲೋಕಾಯುಕ್ತಕ್ಕೆ ಅರ್ಜಿ ಕೊಟ್ಟೆ. ಅಲ್ಲ, ಇದಕ್ಕಿಂತ ನಾನು ಏನು ಮಾಡ್ಬೋದು? ಒಬ್ಬ ನೀವು ಆಪಾದನೆ ಬಂದಾಗ ನನ್ನನ್ನು ತನಿಖೆ ಮಾಡಿ ಅಂತ ನಾನು ಲೋಕಾಯುಕ್ತಕ್ಕೆ ಮನವಿ ಕೊಡೋದಕ್ಕಿಂತ ಬೇರೆ ಏನು ಮಾಡಲಿಕ್ಕುಂಟು? ನಾನು ಕೊಟ್ಟೆ ಅದನ್ನು. ಲೋಕಾಯುಕ್ತರು ತನಿಖೆ ಮಾಡಿ, ಎಲ್ಲವೂ ನಿಮ್ಮ ವ್ಯಾಪ್ತಿಯೊಳಗಿದೆ, ಯಾವ ಗೊಂದಲೂ ಇಲ್ಲ, ರಾಜಕಾರಣದಲ್ಲಿ ಇದೆಲ್ಲ ಸಾಮಾನ್ಯ ಅಂತ ಬರೆದಿದ್ದಾರೆ, ಶರ ಬರೆದಿದ್ದಾರೆ, ಕಾಪಿ ಉಂಟು, ಯಾರು ಬೇಕಾದರೂ ಕೊಡ್ತೇನೆ. ಇದು ಚರ್ಚೆ. ಈಗ ಪ್ರತಿ ಸಾರಿ ಏನಾದರೂ ಮಾಡ್ತಾಯಿದ್ದು ಎಷ್ಟಂತ ಅನುಭವಿಸೋದು? ಅದು ರಾಜಕಾರಣದಲ್ಲಿದ್ದೇವೆ, ಉತ್ತರ ಕೊಡಬೇಕಲ್ಲ, ಕೊಡ್ತಾಯಿದ್ದೆ. ಮತ್ತೇನಿದ್ರು ಹೇಳಿ, ಮತ್ತೂ ಬರ್ಬೋದು, ಉತ್ತರ ಕೊಡೋದು, ಮತ್ತೇನು ಮಾಡೋದು? ಒಂದೆರಡು ಗೊಂದಲ ಆಗ್ಬೋದು, ಶಿವಾಜಿ ಬಿಹಾರಿ ಸರಳ ಅಲ್ಲ, ಬ್ರಹ್ಮಾಂಡ 64 ಕೋಟಿ ಇದು ಬರ್ಬೋದು, ನಂಬೋರು ನಂಬೋದು. ಸಾರ್ವಜನಿಕ ಜೀವನದಲ್ಲಿ ಇದಕ್ಕಿಂತ ಪಾರದರ್ಶಕವಾಗಿ ಏನಾದರೂ ಉತ್ತರ ಕೊಡಬೇಕು ಅಂತ ನಂಗೆ ಅನಿಸಿಲ್ಲ. ಯಾವ ಮೀಡಿದವ್ರು ಹಾಕಿದ್ದಾರೋ ಅವ್ರದೇ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿದ ಮೇಲೆ ನಾವು ಹಾಕಿದ್ರೆ ಮಾತ್ರ ಹಿಡ್ಕೊಂಡು ಇನ್ನೂ ತಿರುಗಿದ್ರೆ ಭಾಷಣ ಮಾಡುವಾಗ ಹಿಂಗೆ ಈಗ ತೋರಿಸಿ ತಗೋ 64 ಕೋಟಿ ಕಂಡಿಲ್ಲ ಕಂಡು ಅವರದ್ದು ಸ್ಪಷ್ಟನೆ ಕೊಟ್ಟಿದ್ದು ಆಗಿರಲಿಲ್ಲ. ಹೀಗೆ ಒಂದೊಂದನ್ನು ಹೇಳ್ತಾ ಇರ್ತಾನೆ. ನಾನು ಯಾವುದೊಂದು ಕಡೆ ಚಿಕ್ಕಮಗಳೂರಿಗೆ ಹೋದಾಗ ನಿಮ್ಮ ಸೋಲಿಗೆ ಕಾರಣ ಏನು, ನಿಮ್ಮ ಅಂದರೆ ನಮ್ಮ ಸರ್ಕಾರದ ಸೋಲಿಗೆ, ರಾಜ್ಯ ಸರ್ಕಾರ ಸೋಲಿಗೆ ಕಾರಣ ಏನು, ಈಗೆಲ್ಲ ಕೇಳಿದರು. ಆಗ ನಾನು ಹೇಳಿದೆ, ಪರಂಪರೆಯಿಂದ BJP ಒಂದಿಷ್ಟು ಮತ ಹಾಕೋರಿದ್ದಾರೆ, ಅವರು ರಸ್ತೆ ಕೇಳೋದಿಲ್ಲ, ಸೇತುವೆ ಕೇಳೋದಿಲ್ಲ, ಅವ್ರದ್ದು ಮನೆ ಕೇಳೋದಿಲ್ಲ, ಅವ್ರು ಏನೂ ಕೇಳ್ತಾ ಇಲ್ಲ, ಇರೋದನ್ನು ಸುಧಾರಣೆ ಮಾಡಿದ್ದಾರೆ. ಅವ್ರದ್ದು ಸ್ವಂತ ಮನೆ ಇದೆ, ಬದುಕಿದೆ, ನಾವು ಬದುಕಿದೆ, ನಮ್ಮ ಹತ್ರ ದೇಶಕ್ಕೋಸ್ಕರ ನಾವು BJP ಓಟ್ ಹಾಕ್ತೇವೆ ಅಂದವರಿಗೆ ನಮ್ಮ ಸಚಿವ ಸಂಪುಟದ ಅಥವಾ ನಮ್ಮ ಸರ್ಕಾರದ ಕೆಲವು ಆಪಾದನೆಗಳು ನಮ್ಮ ಮೇಲೆ ಬಂದದ್ದು ಅವ್ರಿಗೆ ನೋವು ಅನಿಸಿತ್ತು ಅಂತ ನಾನು ಹೇಳಿದೆ. ನಾನು ಇದೆಲ್ಲ ಬಿಟ್ಟರೆ ಅವರು ಅಷ್ಟು ಮಾತಾಡ್ತಾಯಿದ್ರು, ನಮ್ಮ ರಸ್ತೆ ಬೇಡ, ನಮ್ಮ ನೀರು ಬೇಡ,
ಅದೆಲ್ಲ ಉಂಟು ಅಂತ ಹೇಳೋದು ಹಾಕಿಲ್ಲ ಅಂತ ಶಿವಾಸ ಮೇಲೆ ಹೇಳ್ತಾನೆ ಅಂದ್ರೆ ಅದನ್ನೇ ತೆಗೆದು ಕಟ್ ಮಾಡಿ ಬಿಟ್ಬಿಟ್ರೆ ನಾನು ಹುಡುಕುದ ಕಡೆಗೆ ಎಲ್ಲ ನಾನು ಹೇಳಿದ್ದೆ ಅಂತೇಳಿ ಹೀಗೆ ಇಂಥದ್ದಾಗಿದೆ ಅಂತ ಹೇಳಲಿಕ್ಕೆ ಹೇಳಿದ್ರು ಇಂಥದ್ದೆಲ್ಲ ನಡೀತಾ ಇರ್ತಾರೆ ಕೆಲವು ಟೀಮ್ ಅವರಿಗೆ ಅದೇ ಕೆಲಸ ನಂಗೆ ಗೊತ್ತಿಲ್ಲ ಮತ್ತೆ ಒಳ್ಳೆ ಟೈಮಿಗೆ ಅದರಿಂದ ಲಾಭ ಆಗ್ತದೆ ಅಂತ ಅವ್ರು ತಿಳ್ಕೊಂಡಿದ್ರೆ ನಾನು ಆಕ್ಷೇಪ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ ನೋಡೋಣ ಏನಾಗುತ್ತೆ ಎಲ್ಲರಿಗೂ ಗೊತ್ತೆ ನೋಡೋಣ ಅಂತ ಸುಮ್ಮನಿದ್ದೆ. ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದವರು ಸಚಿವರಾಗ್ತೀರಿ ಸಂಸದರ ಕಂಟೆಸ್ಟ್ ಬರ್ತೀರಿ ಅಂದರೆ ಈ ಹಂತದ ಬೆಳವಣಿಗೆ ಪಕ್ಷಕ್ಕೆ ತಮ್ಮ ಭಾಳ ಪ್ರೀತಿ ಇತ್ತು ಅನ್ಸುತ್ತೆ ಅಥವಾ ತಾವು ಭಾಳ ವಿಶ್ವಾಸವನ್ನು ತೋರಿಸಿದಿರಿ ಅಂತ ಹೇಳ್ಸುತ್ತೆ ಯಾವ ರೀತಿ ಕೊಟ್ಟ ಕೆಲಸವನ್ನು ಜವಾಬ್ದಾರಿಯಿಂದ ಮಾಡಿದ್ದೆ ಪಂಚಾಯತ್ ಸದಸ್ಯರಾಗಲಿಕ್ಕೂ ಪಾರ್ಟಿಯವರು ಹೇಳಿದ್ದಂಗೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿಗೂ ಪಾರ್ಟಿದೇ ಸೂಚನೆ ಇತ್ತು. 2017 ಸ್ವತಃ ಪಾರ್ಟಿ ಸಂಕಟ ಆಗಿತ್ತು ಪಾರ್ಟಿಯಿಂದ ಹಿರಿಯ ಸಂಕಟ ಪಟ್ಟಿದ್ರು ಮುಂದೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಸಂಬಂಧದಿಂದ ಇದ್ದೆ ನಾನು 4 ಸಾರಿ MLC ಆದೆ ನಾನು ರಾಜಕಾರಣದಲ್ಲೆಲ್ಲ ಉಪದೋಷಗಳು ಈ ನಾವೆಷ್ಟು ಮಾಡಬೇಕು ಕೆಲಸ ಅದಕ್ಕಿಂತ ಇನ್ನೂ ಹೆಚ್ಚು ಮಾಡಬಹುದಾಗಿತ್ತು ಅನ್ನೋದೆಲ್ಲ ಇದೆ ಅದೆಲ್ಲ ಇದ್ದೇ ಇರುತ್ತೆ. ಅದ್ರ ಮಧ್ಯದಲ್ಲೂ 3 ಸತಿ ಮಂತ್ರಿ ಮಾಡಿದ್ದಾರೆ ನಾನು 2 ಸತಿ ವಿರೋಧ ಪಕ್ಷ ನಾಯಕ ಸಣ್ಣದೇನು ಎರಡು ಪಕ್ಷನ ಕ್ಯಾಬಿನೆಟ್ ದರ್ಜೆ ವಿರೋಧ ಪಕ್ಷ ನಾಯಕ ಸಣ್ಣದ 2 ಸತಿ ಮಾಡಲಿಕ್ಕೆ ಇನ್ನೊಂದು ಸಾಮಾನ್ಯ ಮನುಷ್ಯನಿಗೆ ಹಾಗಾಗಿ ಮಾಡಿದ್ದಾರೆ. ಮೊನ್ನೆ ಪಾರ್ಲಿಮೆಂಟ್ನಿಂದ ಕೇಂದ್ರ ಮತ್ತು ರಾಜ್ಯ ನಾಯಕರು ನಮ್ಮದೇ ತೀರ್ಮಾನ ಇದು ನಿನಗೆ ಜವಾಬ್ದಾರಿ ಕೊಡ್ತಾ ಇದ್ದೇವೆ ನೀವು ಪಾರ್ಲಿಮೆಂಟಿಗೆ ನಿಲ್ಲಬೇಕು ಅಂತ ಹೇಳಿದ್ರು. ಕೇಂದ್ರ ಮತ್ತು ರಾಜ್ಯ ನಾಯಕರು ಇಬ್ಬರು ಒಟ್ಟಾಗಿ ಅಲ್ಲಿವರೆಗೆ ನನ್ನ ಹೆಸರು ಇರಲಿಲ್ಲ ನಿಮ್ಗೆ ಗೊತ್ತಿರಬೇಕು. ಪ್ರಮೋದ್ ಆಸಕ್ತಿಯಲ್ಲಿದ್ದರು ಯಡಿಯೂರಪ್ಪ ಸಾಹೇಬರು ಶೋಭಾ ನಿಲ್ತಾಳೆ ಅಂತ ಹೇಳಿದರು. ಶೋಭಕ್ಕೆ ನಾನು ಅಧ್ಯಕ್ಷತೆ ಆಯ್ಕೆ ಮಾಡಿಕೊಡ್ತೇನೆ ಅಂತ ಹೇಳಿದರು. ಉದಯ ಕುಮಾರ್ ಶೆಟ್ಟರು ಸ್ವಲ್ಪ ಆಸಕ್ತಿಯಲ್ಲಿದ್ದರು. CT ರವಿ ಆಸಕ್ತಿಯಲ್ಲಿದ್ದರು. ಅದು ಯಾವುದೋ ಕಾರಣಕ್ಕೆ ಗೊತ್ತಿಲ್ಲ ನನಗೆ ಸಾಮಾಜಿಕ ಒಟ್ಟು ವ್ಯವಸ್ಥೆಗಳ ನಡುವೆ 28 ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ ನೀನು ನಿಲ್ಲಬೇಕು ಅಂತ ನಮ್ಮ ತೀರ್ಮಾನ ಅಂತ ಪಾರ್ಟಿ ಹೇಳಿತ್ತು. ನಾನು ಹಾಗಾಗಿ ಪಾರ್ಟಿ ಹೇಳಿದ್ದನ್ನು ಅಂತಿಮ ಅನ್ನುವ ಕಾರಣಕ್ಕೆ ಮತ್ತು ಮೇಲೆ ನನಗೆ ಬಂದ ಸೂಚನೆ ಅವಲಂಬಿಸಿ ನಾಮಪತ್ರವನ್ನು ಹಾಕಿದೆ. ಹಾಕಿದ ನಂತರ ಇಡೀ ಪಾರ್ಟಿ ನನ್ನ ಜೊತೆ ಒಟ್ಟಾಗಿ ನಿಂತು. ಪ್ರಮೋದ್ ಮದ್ರಾಜ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನಂಗೆ ಸಹಕಾರ ಕೊಟ್ಟರು. CTನವರು ಆ ಜಿಲ್ಲೆಯಲ್ಲಿ ಓಡಾಟ ಮಾಡ್ತಿದ್ದಾರೆ. ಉದಯ ಕುಮಾರ್ ಶೆಟ್ಟಿ ನನ್ನ ಜೊತೆ ಇದ್ದಾರೆ. ಶೋಭಾ ಕರ್ನಾಟಕ ಶುಭ ಹಾರೈಸಿದ್ದಾರೆ. ಯಡಿಯೂರಪ್ಪ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ನನಗನ್ಸುತ್ತೆ ಒಂದು ಪರಿಣಾಮಕಾರಿಯಾದ ತಂಡದ ಮೂಲಕ ನಾನು ಗೆಲ್ತೇವೆ ಅಂತ ನನಗನ್ಸಿದೆ. ಹಾಲಾಡಿಯವ್ರ ಮನೆಗೆ ಹೋಗಿ ಬಂದಿದ್ದೆ, ಅವರ ಆಶೀರ್ವಾದ ಕೇಳಿದ್ದೆ, ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ತಮ್ಮ ಕನಸು ಏನಿದೆ ಸರ್ ಮುಂದೆ ಅಭಿವೃದ್ಧಿಯ ದೃಷ್ಟಿಯಿಂದ? ನಾನು ಹೇಳಿದೆ ಬೇರೆ ಬೇರೆ ಇಲಾಖೆ ನನಗೆ ಕೊಟ್ಟಾಗ ಒಬ್ಬ ಮಂತ್ರಿಯಾಗಿ ನಾನು ಹೊಸ ಯೋಚನೆ ಮಾಡಿ ಜನಜೀವನದಲ್ಲಿ ಒಂದಿಷ್ಟು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಸಂಸದನಾಗಿ ಅವನ ಕರ್ತವ್ಯ ಮತ್ತು ಜವಾಬ್ದಾರಿ ಏನು ಅನ್ನೋದು ಇದ್ದೇ ಇರುತ್ತಲ್ಲ. ಒಬ್ಬ MP ಆಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ರಾಜ್ಯ ಸರ್ಕಾರಕ್ಕೆ ತರ್ಬೋದು, ಅನುದಾನಗಳನ್ನು ತರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಎಲ್ಲೆಲ್ಲಿ ಪರಿಪಕ್ವವಾಗಿಲ್ಲ, ಎಲ್ಲೇನು ಸಮಸ್ಯೆಗಳಿದೆ ಅದನ್ನು ಸರಿ ಮಾಡಲೇಬೇಕು ತಾನೆ. MPಗೆ ಅಧಿಕಾರ ಹೆಚ್ಚಿರುತ್ತೆ ಅಂತ ಅನಿಸುತ್ತೆ ನನಗೆ. ಈ ಆಯುಷ್ಮಾನ್ ಭಾರತ್ ಕೇಂದ್ರ ಸರ್ಕಾರದಿಂದ ಬರುವಂಥ ಯೋಜನೆ ಎಲ್ಲೊಂದು ಕಡೆ ಅನುಷ್ಠಾನ ಆಗಬೇಕಲ್ಲ, ಬೆಡ್ಡಿಲ್ಲ ಬೆಡ್ಡಿಲ್ಲ ಅಂತ 2 ದಿವಸ ಕಾಯೋದು. ರಾಜ್ಯ ಸರ್ಕಾರ ಸರ್ಕಾರವೂ ಬೇಕು ನಮಗೆ ಮಾಡಿದ್ದೆ. ಹೀಗೆ ಮೂಲಭೂತ ಸೌಕರ್ಯಗಳು ಎಲ್ಲೆಲ್ಲಿ ಕೇಂದ್ರ ಸರ್ಕಾರದಿಂದ ಅಭಿವೃದ್ಧಿ ಆಗಬೇಕು ಅದನ್ನೆಲ್ಲ ಮಾಡಬೇಕಾದಂಥ ಜವಾಬ್ದಾರಿ ಇರುತ್ತೆ ನಮಗೆ. ನಾನು ಮಾಡ್ತೇನೆ ಅಂತ ವಿಶ್ವಾಸ ಇದೆ ನನಗೆ. ಇಷ್ಟೊತ್ತು kundapura.com ನ ಈ ಲೋಕಸಮರ ಮಾತುಕತೆಯಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡೋದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದ.